ನಾಲ್ಕು ಸಾವಿರ ಕೋಟಿ ರೂಪಾಯಿ SST ಹಣ ನುಂಗಿರ್ತಕ್ಕಂಥದ್ದು ಬೆಳಕು ಬಂದಿದೆ. ಅದಕ್ಕೆ ಕಾರಣ ಯಾರು? ಮನೆಯ ಯಜಮಾನ. ಯಜಮಾನ ಯಾರು? ರಾಜ್ಯದ ಮುಖ್ಯಮಂತ್ರಿ. ಪಾದಯಾತ್ರೆ ಎರಡನೇ ದಿವಸಕ್ಕೆಲ್ಲ ಕೈಗೊಂಡ್ತಿದ್ದಾರೆ, ಏನ್ ಹೇಳಕ್ ಬಯಸ್ತೀರಾ ಸರ್? ಏನಿಲ್ಲ, ಸತ್ಯ ಕರ್ನಾಟಕ ಜನತೆಗೆ ಗೊತ್ತಾಗ್ಬೇಕು, ತಪ್ಪತ್ತಿಗೆ ಶಿಕ್ಷೆ ಆಗ್ಬೇಕು, ನಮ್ಮ ಹೋರಾಟಕ್ಕೆ ಫಲ ಸಿಗಬೇಕು, ಅದೇ ನಮ್ಮ ಹೋರಾಟ ಸರ್. ಇವತ್ತಿನ ಮೂಡ ಹಗರಣದಲ್ಲಿ JDS ಹಾಗೂ BJP ನಾಯಕರು ಸೈಟ್ ಕೂಡ ಅಕ್ರಮ ಆಗಿದೆ ಅಂತ ಹೇಳಿಕೆ ಕೊಡ್ತಾವ್ರೆ. ನಾಚಿಕೆ ಆಗ್ಬೇಕು, ಯಾಕ್ರಿ ಹೇಳ್ಬೇಕು? ಅವರೇ ಚೀಫ್ ಮಿನಿಸ್ಟರ್, ಅವರೇ ಇದೆ, ಯಾಕೆ ಹೇಳ್ಬೇಕು? ಇದನ್ನ ತೋರಿಸ್ಬೇಕು. ಸುಮ್ಮನೆ ಮುಚ್ಕೊಳಕ್ ಸಲುವಾಗಿ ಇರ್ತಕ್ಕಂಥದ್ದು ಅದು ಅವರ ಸಣ್ಣತನ ತೋರಿಸುತ್ತೆ, ಯಾರ್ದು ಇಲ್ಲ ಇದ್ರ ತೋರ್ಸಿ ಸರ್. ಇವತ್ತು ಏನಂದ್ರೆ BJP ಅಂದ್ರೆ ಭ್ರಷ್ಟಾಚಾರ 40% ಸರ್ಕಾರ ಅಂತ ಹೇಳ್ತಿದ್ರು. ಇಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು ಹಾಸ್ಯಾಸ್ಪದ ಅಂತ ಇರ್ತಾರೆ. ನನಗೆ ಕಪ್ಪು ಚುಕ್ಕಿನೇ ಇಲ್ಲ, ನಾನೊಬ್ಬ ತರದ ಪುಸ್ತಕ ಅಂತ ಇದ್ರು. ಯಾವ್ದು ತೆರೆಯೋದು? ಅಯ್ಯಿಂದ ದುಡ್ಡು ಹೊಡೆಯೋದು ತೆರೆಯದ, SST ದುಡ್ಡು ಹೊಡೆಯೋದು ತೆರೆಯದ, ವಾಲ್ಮೀಕಿ ದುಡ್ಡು ಹೊಡೆಯೋದು ತೆರೆಯದ? 4,000 ಕೋಟಿ ರೂಪಾಯಿ SST ಹಣ ನುಂಗಿರ್ತಕ್ಕಂಥದ್ದು ಬೆಳಕು ಬಂದಿದೆ. ಅದಕ್ಕೆ ಕಾರಣ ಯಾರು? ಮನೆಯ ಯಜಮಾನ. ಯಜಮಾನ ಯಾರು? ರಾಜ್ಯದ ಮುಖ್ಯಮಂತ್ರಿ. ಅವ್ರು ಉತ್ತರ ಹೇಳಬೇಕು. ಒಂದು ಸಂತೋಷ ಏನಂದ್ರೆ, ಅವ್ರು ಒಂದು ಹಂತದಲ್ಲಿ ಸುಳ್ಳು ಹೇಳವ್ರೆ, ಏಯ್ ನೀವ್ ಹೇಳೋದು 189 ಕೋಟಿ ಅದಲ್ಲ, 99 ಕೋಟಿ ಮಾತ್ರ ಅಂತ ಒಪ್ಕೋತಾರೆ. ಅದಕ್ಕಿಂತ ಸಾಕ್ಷಿ ಏನಾಗ್ಬೇಕು? ಸಾಕ್ಷಿ ಈ ಎಲ್ಲ ನೈತಿಕ ಹೊಣೆ ಹೊತ್ತು CM ರಾಜೀನಾಮೆ ಕೊಡ್ತಾರ ಸರ್? ಕೊಟ್ರೆ ಗೌರವ ಜಾಸ್ತಿ ಇರ್ತದೆ. ಕೊಡದೇ ಇದೆ, ಕಾನೂರು ಹೋರಾಟ ಇದೆ, ಕಾನೂರು ಹೋರಾಟದಲ್ಲಿ ಜಯ ನಮಗೆ ಸಿಗ್ತದೆ. ರಾಜ್ಯದ 7,000 ಕೋಟಿ ಜನಕ್ಕೆ ನ್ಯಾಯ ಗೊತ್ತಾಗುತ್ತೆ, ಸತ್ಯ ಗೊತ್ತಾಗುತ್ತೆ ಸರ್. ಇತಿಹಾಸದಲ್ಲಿ ರಾಜ್ಯಪಾಲರು ಒಂದು ಮುಖ್ಯಮಂತ್ರಿ ಒಂದು ನೋಟಿಸ್ ಜಾರಿ ಮಾಡಿರಲಿಲ್ಲ, ಇವತ್ತು ನೋಟಿಸ್ ಜಾರಿ ಆಗಿದೆ. ಆರ್ಟಿಕಲ್ 163ರಲ್ಲಿ ಅವರಿಗೆ ಕೊಡುವಂತ ಅಧಿಕಾರ ಇದೆ. ಯಾರೋ ಒಬ್ಬ ದೂರು ಕೊಟ್ಟಾಗ ರೈತ ಸಂಘ ಸಂಘಟನೆಗಳು ದೂರು ಕೊಟ್ಟವೆ, ಒಬ್ಬ RDI ಕಾರ್ಯಕರ್ತ ದೂರು ಕೊಟ್ಟಿದ್ದಾನೆ. ಆ ದೂರು ಕೊಟ್ಟಿದ ಮೇಲೆ ಅವ್ರು ಸುಮ್ಮನೆ ಕೊಡೋಕ್ಕಾಗಲ್ಲ, ವರದಿ ತರಿಸ್ಕೊಂಡು ಆಮೇಲೆ ಇವ್ರಿಗೆ ಕೊಟ್ಟು ಆಮೇಲೆ ನೋಟಿಸ್ ಕೊಟ್ಟವ್ರೆ. ಅದರಲ್ಲಿ ಸುಮ್ಮನೆ ಕೊಟ್ಟರೆ ಯಾರು ಅವ್ರದ್ದು ನಿಜವಾಗ್ಲೂ ಕೂಡ ಸುಮ್ಮನೆ ಕೊಡೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. 163 ಆರ್ಟಿಕಲ್ ಪ್ರಕಾರ ಕೊಟ್ಟಿದ್ದಾಗ ಸತ್ಯ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್.